करना को हेलो फ्रेंड्स वेलकम टू मै चैनल अंकिताज होम मेड इवत ना कोकी मंचूरियन माता बेकागिरो इंग्रेडिएंट्स एण्णे तगोंडिदीनि नानु 250 ग्राम अष्टु बोनलेस चिकन कैमा इदु वेनिगर तगोंडिदीनि मैदा जिंजर गार्लिक पेस्ट सोया सॉस चिल्ली सॉस इल्ली नानु फुड कलर तगोंडिदीनि चाट मसाला उप्पु पेपर पौडर चिल्ली पौडर कलर गे फुड कलर तगोंडिदीनि कॉर्न फ्लोर तगोंडिदीनि टमाटो केचप तगोंडिदीनि ईरुळ्ळि तगोंडिदीनि कोस तगोंडिदीनि क्यारेट तगोंडिदीनि कोत्तमीरि ಮತ್ತೆ ಇದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಮಾಡುವ ವಿಧಾನ, ಫಸ್ಟ್ ನಾವು ಎಣ್ಣೆ ಹಾಕೊಂಡು ಬಿಡೋಣ. ಎಣ್ಣೆ ಬಿಸಿ ಮಾಡ್ತಾ ಇರಲಿ, ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅವಾಗ ಎಣ್ಣೆ ಬಿಸಿ ಆಗೋವರೆಗೂ ನಾವು ಮಂಚೂರಿಯನ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿಬಿಟ್ಟು ಫಾಸ್ಟ್ ಆಗಿ ಮಾಡೋದನ್ನ ಹೇಳ್ಕೊಡ್ತೀನಿ. ಸ್ವಲ್ಪ ಇಂಗ್ರೀಡಿಯೆಂಟ್ ಜಾಸ್ತಿ ಇದೆ, ಎಣ್ಣೆ ಬಿಸಿ ಆಗ್ತಾ ಇರತ್ತೆ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ ತಗೊಂಡಿದ್ದೀನಿ. ಈಗ ಫಸ್ಟ್ ನಾನು ಚಿಕನ್ ಕೈಮಾನ ತಗೊಂಡಿದ್ದೀನಿ, ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು. ಮೈದಾ ಹಾಕೊಳ್ತಾ ಇದ್ದೀನಿ ಸ್ವಲ್ಪ, 2 ಟೇಬಲ್ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೀವು. ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ, ಅದು 2 ಟೇಬಲ್ಸ್ಪೂನ್ ಅಷ್ಟು. ಈಗ ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ, ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಫುಡ್ ಕಲರ್ ತಗೊಂಡಿದ್ದೀನಲ್ಲ ಅದು ಹಾಕೊಳ್ತಾ ಇದ್ದೀನಿ ನಾನು. ಈಗ ಚಾಟ್ ಮಸಾಲ ಉಪ್ಪು ಸ್ವಲ್ಪ ಹಾಕೊಳ್ಳಿ, ಚಾಟ್ ಮಸಾಲ ಹಾಕೋದ್ರಿಂದ ಇದಾಗುತ್ತೆ ನಿಮ್ಗೆ. ಈಗ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕ್ಯಾಪ್ಸಿಕಮ್, ಕೋಸು, ಕ್ಯಾಬೇಜ್, ಸ್ವಲ್ಪ ಕೊತ್ತಂಬರಿ. ಇದೆಲ್ಲ ಹಾಕಿ ಈಗ ನೀರಲ್ಲಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನೀರೇನ್ ಬೇಕಾಗಲ್ಲ ನೋಡಿ, ನಿಮ್ಗೆ ಚೆನ್ನಾಗಿ ಇದಾಗಿ ಕಲಸ್ಕೊಳ್ಳಿ. ನೀರೇನ್ ಬೇಕಾಗಲ್ಲ ನೋಡಿ, ತುಂಬಾ ಟೇಸ್ಟಿ ಆಗಿ ಬರತ್ತೆ. ಇದು ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ, ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ನೀರೇ ಬೇಡ ಇದಕ್ಕೆ. ಸ್ವಲ್ಪ ಗಟ್ಟಿ ಆಯ್ತು, ಸ್ವಲ್ಪ ನೀರ್ ಬೆರೆಸ್ಕೊಂಡ್ಬೋದು ನೋಡಿ. ಬ್ಯಾಟರ್ ರೆಡಿ ಆಗಿದೆ. ಈಗ ಎಣ್ಣೆನು ಕಾದಿದೆ ನೋಡಿ. ಬ್ಯಾಟರ್ ಈ ರೀತಿಯಲ್ಲಿ ನೀವು ಕಲಸ್ಕೊಳ್ಬೇಕು. ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ತರ ಮಾಡ್ಕೊಳ್ಬೇಕು ನೀವು ನೋಡಿ. ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡೆ ಎಣ್ಣೆಲಿ ಬಿಡಬೇಕು ನೀವು. ಈ ತರ ರೌಂಡ್ ರೌಂಡ್ ಉಂಡೆ ಹಾಕಿ ಹಾಕೊಳ್ಬೇಕು. ಉಂಡೆ ತರ ಮಾಡ್ಕೊಂಡು ಕೈಯಲ್ಲಿ ಉಂಡೆ ತರ ಕಟ್ಕೊಂಡೆ ಹಾಕ್ಬೇಕು. ಅಗತ್ಯ ಇದ್ರೆ ಮಾತ್ರ ನೀರ್ ಹಾಕೊಳ್ಳಿ, ಇದಕ್ಕೇನು ಅಗತ್ಯ ಬಿದ್ದಿಲ್ಲ. ತುಂಬಾ ಕಲರ್ಫುಲ್ ಆಗಿರತ್ತೆ. ಸಂಡೇ ಸ್ಪೆಷಲ್ ಅಂತ ಮಾಡ್ತಾ ಇದ್ದೀನಿ ಕೋಕಿ ಮಂಚೂರಿಯನ್. ರೌಂಡ್ ಆಗೇ ಬರ್ಬೇಕು. ಈಗ ಕಲರ್ ಚೇಂಜ್ ಆಗೋವರೆಗೂ ಇದ್ ಮಾಡ್ಕೊಳ್ಬೇಕು. ಇದ್ದಪ್ಪ ಉಂಡೆ ಇರ್ಬೇಕು ಫ್ರೆಂಡ್ಸ್. ಸ್ವಲ್ಪ ಸಿಮ್ ಅಲ್ಲಿ ನೀವು ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಬೇಯತ್ತೆ ನೋಡಿ. ಈ
ಈಗ ಲಾಕ್ಡೌನ್ ಇರೋದ್ರಿಂದ ಲಾಕ್ಡೌನ್ ಟೈಮ್ ಅಲ್ಲೆಲ್ಲ ಹೊರಗಡೆ ಏನೂ ಸಿಗ್ತಾ ಇರ್ಲಿಲ್ಲ, ಇವಾಗೆಲ್ಲ ಸಿಗುತ್ತೆ. ಆದ್ರೂ ಹೈಜೀನಿಕ್ ಆಗಿ ಮನೇಲೆ ಮಾಡ್ಕೊಂಡ್ಬೋದು. ಇದಾಗಿದೆ ಈಗ ಸರ್ವಿಂಗ್, ಈಗ ಪ್ಲೇಟ್ ಅಲ್ಲಿ ಹಾಕೊಂತಾ ಇದ್ದೀನಿ ನಾನು. ಇದು ಹಾಗೇನೆ ತಿನ್ಬೋದು, ಪಕೋಡಾ ತರ ಇರುತ್ತೆ, ಚಿಕನ್ ಪಕೋಡಾ. ಈಗ ಮಂಚೂರಿ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ ಎಣ್ಣೆ 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾರೆಟ್ ಪುಡಿ, ಸ್ವಲ್ಪ ಕ್ಯಾಬೇಜ್, ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗೋದೇನು ಬೇಡ. ಈಗ ನಾವು ಮಾಡ್ಕೊಂಡಿರೋದು ಕೋಟಿ ಮಂಚೂರಿ ಬೌಲ್ಸ್ ಹಾಕೊಂತ ಇದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು, ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ತಾ ಇದ್ದೀನಿ. ವೆನಿಗರ್ ಹಾಕ್ತಾ ಇದ್ದೀನಿ ನಾನು, ಸೋಯಾ ಸಾಸ್ ಹಾಕೊಂತ ಇದ್ದೀನಿ. ಈಗ ಚೆನ್ನಾಗಿ ಟೋಸ್ಟ್ ಮಾಡ್ಕೊಬೇಕು. ಜಾಸ್ತಿ ರೋಸ್ಟ್ ಬೇಕಂದ್ರೆ ಹೀಗೆ ಜಾಸ್ತಿ ರೋಸ್ಟ್ ಮಾಡ್ಕೊಂಡಿರ್ಬೋದು, ಕಡಿಮೆ ರೋಸ್ಟ್ ಬೇಕಂದ್ರೆ ಮಾಡ್ಕೊಬೋದು. ಈಗ ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್. ಈಗ ಇದಾಗಿದೆ. ಈಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ಕೊಂಡು ನೀವು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೋಸು, ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಈಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ನಾನು ಸರ್ವಿಂಗ್ ಪ್ಲೇಟ್ ತಗೊಂಡಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂತ ಇದ್ದೀನಿ ನಾನು. ಇದೆಲ್ಲ ಕಲಿಸ್ಕೊಳ್ಳೋಣ ಫಸ್ಟು. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂತ ಇದ್ದೀನಿ ನಾನು. ಮುಂಚೆನೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋ ಸ್ಟಾರ್ಟರ್ ತರ ಯೂಸ್ ಮಾಡಬಹುದಾದ ಕೋಕಿ ಮಂಚೂರಿಯನ್ ರೆಡಿಯಾಗಿದೆ. ನನ್ನ ಚಾನಲ್ ಅಂಕಿತಾಸ್ ಹೋಮ್ ಮೇಡ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.